ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗಲ್ಲಿ ಬಂದುಬಿಟ್ಟು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟೀನನ್ನು ಶೇರ್ ಮಾಡ್ತಿದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ಮೊದಲು ನಾನಿಲ್ಲಿ ಕಷಾಯ ಮಾಡ್ತಿದ್ದೀನಿ. ಸೊ ಈಗ ಕೊರೋನಾ ವೈರಸ್ ಇದೆ ಅಲ್ವಾ, ಸೊ ಹಾಗಾಗಿ ರೀಸೆಂಟ್ ಟೈಮ್ಸಲ್ಲಿ ಕಷಾಯನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಕಷಾಯಕ್ಕೆ ಬಂದುಬಿಟ್ಟು ಒಂದು 2 ಗ್ಲಾಸಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2 ಇಂಚಷ್ಟು ಶುಂಠಿ ಮತ್ತು ತುಳಸಿ ಎಲೆ ಹಾಕ್ತಿದ್ದೀನಿ. ಇದು ಬಂದುಬಿಟ್ಟು ನಾನು 2 ಟೈಮ್ಸ್ಗೆ ಮಾಡ್ತಿದ್ದೀನಿ ಕಷಾಯ. ಸೊ ಅದಾದ ನಂತರ ನಾನು ಬಂದುಬಿಟ್ಟು ಲವಂಗ ಒಂದು 3-4 ಲವಂಗ, ಅದಾದಮೇಲೆ ಒಂದು 4 ಮೆಣಸು ಹಾಕ್ಕೊಳ್ತಿದ್ದೀನಿ. ಸೊ ಇದಾದಮೇಲೆ ಒಂದು ಏಲಕ್ಕಿ ಹಾಕಬೇಕು. ಸೊ ಇದನ್ನೆಲ್ಲನೂ ಹಾಕಿ ಒಂದು 2 ಟೇಬಲ್ಸ್ಪೂನಷ್ಟು ಜೀರಿಗೆ ಸಹ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಸೊ ಇದನ್ನೆಲ್ಲನೂ ಹಾಕಿ ಮುಚ್ಚಳ ಮುಚ್ಚಿ, ಅಂದರೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಇದನ್ನು ಒಂದು ಕುದಿ ಬರೋವರೆಗೂ ನಾನು ಇಡ್ತೀನಿ. ಸೊ ಒಂದು ಕುದಿ ಬರೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಸೊ ಅಟ್ ದ ಸೇಮ್ ಟೈಮ್ ನಾನೀಗ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಹೀರೆಕಾಯಿ ಚಟ್ನಿ ಮತ್ತು ಹೀರೆಕಾಯಿ ಬಜ್ಜಿ ಮಾಡ್ತಿದ್ದೀನಿ. ಸೊ ಹೀರೆಕಾಯಿ ಬಂದುಬಿಟ್ಟು ನಮ್ಮ ಲೇಔಟ್ ಪಕ್ಕದಲ್ಲೇ ಒಂದು ತೋಟಗಳಿದ್ದಾವೆ. ಸೊ ಅಲ್ಲಿ ಗೊತ್ತಿರೋರು ಕಳಿಸಿದ್ರು ಹೀರೆಕಾಯಿ ತುಂಬ ಫ್ರೆಶ್ ಆಗಿತ್ತು. ಸೊ ಅದನ್ನು ಸುಮ್ಮನೆ ಫ್ರಿಜ್ಜಲ್ಲಿಟ್ಟು ಯಾಕೆ ಇದು ಮಾಡೋದು ಅಂತ ಹೇಳಿಬಿಟ್ಟು, ಸೊ ಆದಷ್ಟು ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟಲ್ಲೇ ನಾನು ಮಾಡ್ತಿದ್ದೀನಿ. ಹೀರೆಕಾಯಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇಲ್ಲಿ ಬಂದುಬಿಟ್ಟು ಕಷಾಯ ಬಂದು ಒಂದು ಕುದಿ ಬಂದಿದೆ. ಸೊ ಅದಾದ ನಂತರ ನಾನು ಇನ್ನೊಂದು ಕಡೆ ಇಡ್ಲಿಗೆ ಇಡ್ತಿದ್ದೀನಿ. ಇಡ್ಲಿ ಬಂದುಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ತೀನಿ. ನಾರ್ಮಲಾಗಿ ಕುಕ್ಕರಲ್ಲೇ ಇಡ್ಬೋದು, ನಿಮಗೆ ಪ್ಲೇಟ್ಸ್ ಸಪ್ರೇಟಾಗಿ ಸಿಗುತ್ತೆ. ಸೊ ಆ ಪ್ಲೇಟ್ಸ್ ತಂದುಕೊಂಡ್ರೆ ನೀವು ಆರಾಮಾಗಿ ಕುಕ್ಕರಲ್ಲೇ ನೀವು ಮಾಡ್ಕೋಬೋದು. ಕುಕ್ಕರಲ್ಲಿ ಇಡೋವಾಗ ಏನಂದರೆ ವಿಶಿಲೇನೂ ಹಾಕಬಾರ್ದು. ಒಂದು ಗ್ಲಾಸು ಇಲ್ಲಾಂದರೆ ಒಂದು ಚಿಕ್ಕ ಬೌಲ್ ಏನಾದರೂ ಅದರ ವಿಸಿಲ್ ಮೇಲೆ ಮುಚ್ಚಿದ್ರೆ ಸಾಕು. ನೋಡಿ, ಈಗ ಕುದಿ ಬಂದಿದೆ ಅಲ್ಲ, ಇದಕ್ಕೆ ನಾನು ಏನು ಮಾಡ್ತೀನಿ, ಒಂದು 1/2 ಲೆಮನ್ ಅಷ್ಟು ನಾನು ಲೆಮನ್ನ ಹಾಕ್ಕೊಳ್ತೀನಿ. ಆ ಲೆಮನ್ ಕಟ್ ಮಾಡಿ ಡೈರೆಕ್ಟಾಗಿ ಹಂಗೆ ಹಾಕಬೇಕು, ಅದರಲ್ಲಿ ಹಾಕಿಬಿಟ್ಟು ಒಂದು ಬಾಯ್ಲ್ ಬರೋದಕ್ಕೆ ಬಿಡಬೇಕು. ಸೊ ಇಲ್ಲಿ ಬಂದುಬಿಟ್ಟು ಹೀರೆಕಾಯನ್ನು ಕಟ್ ಮಾಡ್ತಿದ್ದೀವಿ. ಸೊ ಈ ರೀತಿ ಒಂದು ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೋಬೇಕು ಹೀರೆಕಾಯಿ ಬಜ್ಜಿಗೆ. ಆ್ಯಂಡ್ ನಾನು ಇನ್ನೊಂದು ಕಡೆ ಬಂದುಬಿಟ್ಟು ಹೀರೆಕಾಯನ್ನ ಕಟ್ ಮಾಡಿಟ್ಕೊಳ್ತಿದ್ದೀನಿ ಚಟ್ನಿಗೆ. ಒಂಚು ಅದ್ರ ಮೇಲೆ ಇರೋ ಸ್ಕಿನ್ನು ಏನೂ ತೆಗಿಯೋಷ್ಟಿಲ್ಲ. ಸೊ ಎಲ್ಲನೂ ಹಾಕಬೇಕು. ಸೊ ಆವಾಗಲೇ ಚೆನ್ನಾಗಿರುತ್ತೆ ಹೀರೆಕಾಯಿ. ಸೊ ಏನೂ ವೇಸ್ಟೇ ಆಗೋದಿಲ್ಲ ನಿಮಗೆ. ಸೊ ಎಲ್ಲನೂ ಯೂಸ್ ಮಾಡ್ಕೋಬೋದು. ಇದನ್ನು ಈ ರೀತಿ ಒಂದು ಮೀಡಿಯಂ ಸೈಜ್ ಪೀಸಸ್ಸಾಗಿ ನಾವು ಕಟ್ ಮಾಡ್ಕೋಬೇಕು. ಈ ಕಷಾಯ ಬಂದುಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಬರೀ ಹೊಟ್ಟೆಯಲ್ಲಿ ಒಂದು ಸಾರಿ ಕುಡಿಬೇಕು. ಸೊ ಜಾಸ್ತಿ ಕುಡಿಯೋಕೆ ಹೋಗಬೇಡಿ. ಒಂದು ಚಿಕ್ಕ ಗ್ಲಾಸ್, ಒಂದು ಕಾಫಿ ಗ್ಲಾಸ್ ಇರುತ್ತಲ್ಲ, ಸೊ ಅಷ್ಟು ಕುಡಿದ್ರೆ ಸಾಕು. ಅದಾದ ನಂತರ ನೀವು ಮಲಗ್ತೀರಲ್ಲ, ಸೊ ಆವಾಗ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಕುಡಿದ್ರೆ ಸಾಕು, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಹೀರೆಕಾಯಿ ಚಟ್ನಿ ಬಂದುಬಿಟ್ಟು ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ. ರೈಸು ಮತ್ತು ಈ ಅಕ್ಕಿ ರೊಟ್ಟಿ ಮತ್ತು ರವೆ ರೊಟ್ಟಿ ಈ ಥರ ಇರುತ್ತಲ್ವ, ಸೊ ಇದಕ್ಕೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಚಟ್ನಿ. ಇದಾದಮೇಲೆ ನಾನು ಬಂದುಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ಒಂದು ದೊಡ್ಡ ಹೀರೆಕಾಯಿಗೆ 2-3 ಈರುಳ್ಳಿ ಹಾಕ್ಕೋಬೇಕು. ನಾನೊಂದು 2 ಈರುಳ್ಳಿ ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಇಡ್ಲಿ ರೆಡಿ ಆಗಿದೆ. ನಿಮಗೆ ಒಂದು 6-7 ಮಿನಿಟ್ಸಲ್ಲಿ ಇಡ್ಲಿ ರೆಡಿ ಆಗೋಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಹೀರೆಕಾಯಿ ಚಟ್ನಿಗೆ ಇಲ್ಲಿ ಫ್ರೈ ಮಾಡ್ಕೋಬೇಕು ಫಸ್ಟು. ಸೊ ಹೀರೆಕಾಯಿ ಚಟ್ನಿನ ಮಾಡ್ತೀನಿ ನಾನೀಗ. ಸೊ ಫಸ್ಟ್ ನಾರ್ಮಲಾಗಿ ಒಂದು ಪ್ಯಾನ್ ಇಟ್ಕೊಳ್ಳಿ, ಒಂದು ಪಾಂಡ್ಲಿ ಏನಾದರೂ ಇಟ್ಕೊಂಡು. ಸೊ ಅದಕ್ಕೆ ಒಂಚೂರು ಜಾಸ್ತಿ, ನಾರ್ಮಲಾಗಿ ನಾವು ಹಾಕೋ ಆಯಿಲ್ಗನ್ನು ಒಗ್ಗರಣೆಗೆ ಹಾಕ್ತೀವಲ್ಲ, ಸೊ ಅದಕ್ಕನ್ನು ಒಂಚೂರು ಜಾಸ್ತಿನೇ ಆಯಿಲ್ ಇರಿಸುತ್ತೆ ಇದರಲ್ಲಿ, ಬಿಕಾಸ್ ನಾವು ವಾಟರ್ ಏನೂ ಆ್ಯಡ್ ಮಾಡೋದಿಲ್ಲ. ಸೊ ಹಾಗಾಗಿ ಫಸ್ಟ್ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸಿನಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಒಣ ಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು.
ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ತುಂಬ ಸಣ್ಣಗೆ ಹೆಚ್ಕೋಬೇಕು, ಆ ರೀತಿ ಏನೂ ಇಲ್ಲ. ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಒಂದು 6-8 ಪೀಸ್ ಮಾಡಿಕೊಂಡ್ರೆ ಸಾಕು. ಬಿಕಾಸ್ ನಾವು ಅದನ್ನೆಲ್ಲ ರುಬ್ತೀವಲ್ಲ, ಸೊ ಹಾಗಾಗಿ ಜಾಸ್ತಿ ಸಣ್ಣ ಪೀಸ್ ಏನು ಬೇಕಾಗಿಲ್ಲ. ಅದಾದಮೇಲೆ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ. ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಇದನ್ನೆಲ್ಲ ಒಂಚೂರು ಜಸ್ಟ್ ಒಂದು 1/2 ಮಿನಿಟು ಫ್ರೈ ಮಾಡ್ಕೋಬೇಕು. ಇದಾದ ನಂತರ ನಾನು ಹೀರೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಹಾಕ್ತಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗಿನ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಒಂದು 1 ಇಂಚಷ್ಟು ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕು. ಇದಾದ ನಂತರ ನಾವು ಫಸ್ಟು ಕಷಾಯ ಕುಡಿತಿದ್ದೀವಿ. ಕಷಾಯ ಎಲ್ಲ ಕುದಿಯೆಲ್ಲ ಬಂದಮೇಲೆ ನಾನು ಈ ರೀತಿ ಒಂದು ಗ್ಲಾಸಲ್ಲಿ ಒಂದು 1/2 ಟೇಬಲ್ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ಕಷಾಯನ. ಅರಿಶಿನ ಬಂದುಬಿಟ್ಟು ಹಾಕಿ ಕಷಾಯದಲ್ಲಿ ಹಾಕಿ ಕುದಿಸ್ಬಾರ್ದು, ಡೈರೆಕ್ಟಾಗಿ ನಾವು ಕನ್ಸ್ಯೂಮ್ ಮಾಡಬೇಕು ಕಷಾಯದಲ್ಲಿ. ಸೊ ಇದಾದಮೇಲೆ ನಾನು ಇಲ್ಲಿ ಬಜ್ಜಿಗೆ ಕಲಿಸ್ತಿದ್ದೀನಿ. ನಾರ್ಮಲಾಗಿ ನಿಮಗೆಲ್ಲ ಬಜ್ಜಿ ನಾರ್ಮಲ್ ಆಲೂಗಡ್ಡೆ ಬಜ್ಜಿ ಈ ರೀತಿ ಎಲ್ಲ ಮಾಡ್ತೀರಲ್ಲ, ಸೊ ಸೇಮ್ ಬ್ಯಾಟರೇ. ಯಾವ ರೀತಿ ನಾವು ಏನೇನೆಲ್ಲ ಹಾಕಿ ಕಲಿಸ್ಕೊಳ್ತೀವೋ ಸೊ ಅದೇ ಸೇಮ್ ಬ್ಯಾಟರೇ, ನಾನು ಅದೇ ಸೇಮ್ ಟೈಪಲ್ಲೇ ನಾನು ಕಲಿಸ್ಕೊಳ್ತಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಕಡಲೆ ಹಿಟ್ಟು ಅದಾದ ನಂತರ ನಾನು ಚೂರು ಸಾಲ್ಟ್ ಮತ್ತು ಖಾರದ ಪುಡಿ ಹಾಕ್ಕೊಳ್ತೀನಿ, ಒಂಚೂರು ಜೀರಿಗೆ ಹಾಕ್ಕೊಳ್ತೀನಿ. ಸೊ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಸೊ ಇಷ್ಟೇ ನೀರು ಹಾಕಿ ಕಲಿಸ್ಕೊಳ್ಳೋದು ಅಷ್ಟೇ. ನೀವು ಬೇಕು ಅಂದರೆ ಒಂಚೂರೇ ಚೂರು ಅಕ್ಕಿ ಹಿಟ್ಟು ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಲಾಕ್ಡೌನ್ ಇರೋದ್ರಿಂದ ಏನು ಅಡುಗೆನೂ ಮಾಡೋದಕ್ಕೆ ಇಷ್ಟ ಬರೋದಿಲ್ಲ, ತುಂಬ ಬೇಜಾರಾಗುತ್ತೆ. ನ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಡೈಲಿ, ಸೊ ನೀವೆಲ್ಲ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಡೆಫಿನೆಟ್ಟಾಗಿ ಪ್ಲೀಸ್ ಕೇರ್ಫುಲ್ ಆಗಿರಿ. ಅದು ನೀವೇನಾದರೂ ಬ್ಯಾಂಗ್ಳೂರಲ್ಲಂತೂ ಇದ್ದರೆ ನಿಜವಾಗ್ಲೂ ಕೇರ್ಫುಲ್ ಆಗಿರಿ. ಸೊ ನಮ್ಮ ಮನೆಯವ್ರಿಗೂ ಬರೋವರೆಗೂ ಅದು ಗೊತ್ತಾಗಲ್ಲ ನಮಗೆ ಅದರ ಎಫೆಕ್ಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ಸೊ ತುಂಬಾ ಡೇಂಜರ್ ಇದೆ ಇವಾಗ ಬ್ಯಾಂಗ್ಳೂರಲ್ಲಂತೂ, ಸೊ ಕೇರ್ಫುಲ್ ಆಗಿರಿ, ಎಲ್ಲೂ ಅನವಶ್ಯಕವಾಗಿ ತಿರುಗಾಡೋದಕ್ಕೆ ಹೋಗಬೇಡಿ. ನಿಮ್ಮ ಫ್ಯಾಮಿಲಿನೆಲ್ಲ ಸೇಫಾಗಿ ನೋಡ್ಕೊಳ್ಳಿ. ತುಂಬ ಜನ ನೋಡ್ತೀವಿ ನಾವು ರೋಡ್ ಮೇಲೆ ಸುಮ್ಮನೆ ಸುತ್ತಾಡ್ತಿರ್ತಾರೆ, ಆ್ಯಂಡ್ ಈವನ್ ಮಾಸ್ಕ್ ಸಹ ಹಾಕ್ಕೊಂಡಿರೋದಿಲ್ಲ. ಸೊ ಅಂಥವ್ರೂ ಇರ್ತಾರೆ. ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ, ಬಿಕಾಸ್ ನಮ್ಮನೆ ಬಾಗಿಲಿಗೆ ಅದು ಬಂದ್ರೇ ನಮಗೆ ಗೊತ್ತಾಗೋದು. ಸೊ ಇಲ್ಲಾಂದರೆ ಜನರು ಗೊತ್ತಾಗಲ್ಲ ಅಂದ್ಕೊಳ್ತೀನಿ. ತುಂಬಾ ಸಿವಿಯರ್ ಆಗಿದೆ, ಕೇಸಸ್ ಅಂತೂ ತುಂಬಾ ಹೈಕ್ ಆಗ್ತಿದ್ದಾವೆ. ಬ್ಯಾಂಗ್ಳೂರಲ್ಲಿ ತುಂಬ ಕೇಸಸ್ಸು ಈ ನಡುವೆ ಹತ್ರ 1000 ಮೇಲೆ ಕ್ರಾಸ್ ಆಗ್ತಿದ್ದಾವೆ. ಸೊ ತುಂಬ ಕೇರ್ಫುಲ್ ಆಗಿರಿ. ಸೊ ಡೆಫಿನೆಟ್ಟಾಗಿ ಪ್ರಿಕಾಷನ್ಸನ್ನು ತೊಗೊಂಡ್ರೆ ಸೊ ಗ್ಯಾರಂಟಿ ಬರೋದಿಲ್ಲ, ಆ್ಯಂಡ್ ಒಂದು ವೇಳೆ ಬಂದರೂ ಸಹ ಅದ್ರ ಬಗ್ಗೆ ಹೆದರಬೇಕಾಗಿರೋದೇನೂ ಇಲ್ಲ. ಸೊ ನೀಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ಟಾಗಿ ವಾಸಿ ಆಗುತ್ತೆ. ಸೊ ಯಾರೂ ಭಯ ಪಡಬೇಡಿ, ಬಟ್ ಮೊದಲೇ ಪ್ರಿಕಾಷನ್ಸ್ ತೊಗೊಳ್ಳೋದಂತೂ ತುಂಬಾ ಒಳ್ಳೆಯದು. ಸೊ ಈ ರೀತಿ ಬ್ಯಾಟರ್ ಎಲ್ಲ ಕಲಿಸಿದ್ದಾಯಿತು. ಸೊ ಈಗ ಇದನ್ನೊಂದು ಪಕ್ಕಕ್ಕಿಡೋಣ. ಒಂದು ಜಸ್ಟ್ ಒಂದು 2 ಮಿನಿಟ್ಸ್ ಪಕ್ಕಕ್ಕಿಟ್ಟರೆ ಸಾಕು. ಸೊ ಅದಾದಮೇಲೆ ನಾವು ನಾರ್ಮಲ್ ಯಾವ ರೀತಿ ಬಜ್ಜಿ ಹಾಕ್ಕೊಳ್ತೀವೋ ಸೊ ಅದೇ ರೀತಿ ನಾನಿಲ್ಲಿ ಹೀರೆಕಾಯಿನ ಬಜ್ಜಿ ಹಾಕಿ ಹಾಕ್ಕೊಳ್ತಿದ್ದೀನಿ ಎಣ್ಣೆಯಲ್ಲಿ. ಸೊ ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು. ಸೊ ಅದರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ.
ತುಂಬನೇ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿದು ತಿನ್ನೋದಕ್ಕೆ. ನನಗಿದು ಫಸ್ಟು ಐ ಥಿಂಕ್ ನನಗೆ ಹೀರೆಕಾಯಿ ಬಜ್ಜಿ ಕಲಿಸ್ಕೊಟ್ಟಿಗೆ ಬಂದುಬಿಟ್ಟು ನಮ್ಮ ಅಕ್ಕ ಅಂದರೆ ನಮ್ಮ ಹಸ್ಬೆಂಡ್ ಅವರ ತಂಗಿ, ಸೊ ಅವ್ರು ಕಲಿಸ್ಕೊಟ್ಟಿದ್ದು ನನಗೆ. ಅಂದರೆ ನನಗೆ ಮೊದಲು ಗೊತ್ತಿರಲಿಲ್ಲ ಹೀರೆಕಾಯಲ್ಲೂ ಸಹ ಬಜ್ಜಿ ಹಾಕ್ತಾರೆ, ಹೀರೆಕಾಯಿ ಸಹ ಈ ರೀತಿ ಮಾಡ್ಕೋಬೋದು ಅಂತ. ಬಟ್ ಲೇಟರ್ ನನಗೆ ಅವರೇ ತಿಳಿಸ್ಕೊಟ್ಟಿದ್ದು. ಫಸ್ಟು ತುಂಬಾ ಹೆಮ್ಮೆಯಾಗಿರುತ್ತೆ, ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ಸೊ ಹೀರೆಕಾಯಿ ಒಂದು ಕಡೆ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀವಲ್ಲ, ಸೊ ಅದು ಬಂದುಬಿಟ್ಟು ಒಂದು ಜಸ್ಟ್ ಒಂದು 10 minutes ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆದರೆ ಅದಾದ ನಂತರ ನಾವು ಜಸ್ಟು ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ರುಬ್ಕೊಳ್ಳೋದಷ್ಟೇ, ಬೇರೆ ಇನ್ನೇನೂ ಇಲ್ಲ ಪ್ರೋಸೆಸ್ಸು. ಸೊ ಅದಕ್ಕೆ ಒಗ್ಗರಣೆ ಆ ಥರದ್ದು ಏನೂ ಬೇಕೇ ಆಗಿಲ್ಲ. ನಾನಿಲ್ಲಿ ಬಂದುಬಿಟ್ಟು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ದೀನಿ, ಸೊ ಹಾಗಾಗಿ ಅಲ್ಲಿ ಫೋಮ್ ಜಾಸ್ತಿ ಬರ್ತಿದೆ ನಿಮಗೆ ನೊರೆ. ನಾರ್ಮಲ್ ಸನ್ ಪ್ಯೂರ್ ಎಣ್ಣೆ ಆ ರೀತಿ ಏನಾದರೂ ಹಾಕಿದ್ರೆ ನಿಮಗೆ ಇಷ್ಟೊಂದು ನೊರೆ ಬರೋದಿಲ್ಲ, ಸೊ ಇನ್ನೂ ಕಡಿಮೆ ಬರುತ್ತೆ. ಬಟ್ ಈಗಂತೂ ನಾವು ಕಡಲೆಕಾಯಿ ಎಣ್ಣೆ ಮಾಡ್ಕೊಳ್ತಿದ್ದೀವಿ ಕಡಲೆಕಾಯಿ ಎಣ್ಣೆಯಲ್ಲಿ, ಸೊ ಒಂದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿದ್ದೀವಿ. ಸೊ ಒಂದು ಕಡೆ ಹಸ್ಬೆಂಡ್ ಬಂದುಬಿಟ್ಟು ಕಷಾಯ ಕುಡಿತಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾವು ನಮ್ಮ ಪ್ರಾಪರ್ಟಿ ಇದೆ ಒಂದು ಪಕ್ಕದಲ್ಲೇ, ಸೊ ಅಲ್ಲಿಗೆ ಹೋಗಿದ್ವಿ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸ್ ಇದು ಬಂದುಬಿಟ್ಟು ಎಂಟ್ರೆನ್ಸಿಂದ ಒಳಗಡೆಗೆ ಬಂದರೆ, ಸೊ ಇಲ್ಲಿಂದ ಒಳಗಡೆಗೆ. ಸೊ ಪಕ್ಕದಲ್ಲೆಲ್ಲ ತುಂಬ ಲೇಔಟ್ಸ್ ಇದ್ದಾವೆ. ನಮ್ಮನೆಗೆ ಜಾಸ್ತಿ ಏನು ದೂರ ಆಗೋದಿಲ್ಲ, ತುಂಬ ಹತ್ರನೇ. ಸೊ ನಮ್ಮ ಪ್ರಾಪರ್ಟಿ ಬಂದುಬಿಟ್ಟು ಮನೆ ಕಾಣಿಸ್ತಿದೆಯಲ್ವ, ಸೊ ಅದರ ಪಕ್ಕದಲ್ಲಿನೇ ಇದೆ, ಕಾರ್ ನಿಲ್ಲಿಸಿದಾರಲ್ವ, ಸೊ ಅಲ್ಲೇ ನಮ್ಮ ಪ್ರಾಪರ್ಟಿ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ನಾವು ಈ ಪ್ರಾಪರ್ಟಿ ತೊಗೊಂಡು ಹತ್ರ ಹತ್ರ 1 year ಆಗ್ತಿದೆ. ಸೊ ಆಲ್ರೆಡಿ ತುಂಬ ಜನ ಮನೆಯೂ ಸಹ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಇದು ಡೂಪ್ಲೆಕ್ಸ್ ಮನೆ, ಸೊ ಇದನ್ನು ಸ್ಟಾರ್ಟ್ ಮಾಡಿ ಒಂದು ಜಸ್ಟ್ ಒಂದು 6 months ಆ ಥರ ಆಗಿತ್ತು. ಸೊ ಬೇಗನೆ ಫಿನಿಶ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಒಳಗಡೆ. ಒಂದು ಸ್ವಲ್ಪ ಮೇನ್ ರೋಡ್ಗೆ ತುಂಬಾ ದೂರ ಇದೆ ಒಂದು ಸ್ವಲ್ಪ, ಸೊ ಹಾಗಾಗಿ ವೆಹಿಕಲ್ ಸೌಂಡು ಆ ರೀತಿ ಏನೂ ಇಲ್ಲ, ಸ್ವಲ್ಪ ಪ್ರಶಾಂತವಾಗಿದೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಸೊ ಇದು ನಮ್ಮ ಪ್ರಾಪರ್ಟಿ, ಅಂದರೆ ಇದು ನಾವು ತಗೊಂಡಿರೋ ಸೈಟ್ ಇದು. ಸೊ ಇದು ಬಂದುಬಿಟ್ಟು 30-40 ಚೂರು ಜಾಸ್ತಿ ಇದೆ. ಸೊ ಇದಾದ ನಂತರ ನಾವು ಲೇಔಟಿಂದ ಬಂದುಬಿಟ್ಟು ನಮ್ಮ ಲೇಔಟ್ ಪಕ್ಕದಲ್ಲೇ ಒಂಚೂರು ದೂರದಲ್ಲಿ ಕೆರೆ ಇದೆ. ಸೊ ನೀವು ಯಾರಾದರೂ ಬ್ಯಾಂಗ್ಳೂರಲ್ಲಿದ್ದರೆ ಸೊ ನಿಮ್ಗೆ ಡೆಫಿನೆಟಾಗಿ ಗೊತ್ತಿರುತ್ತೆ, ಹೊಸಕೋಟೆ ಕೆರೆ ಗೊತ್ತಿರುತ್ತೆ ನಿಮಗೆ. ಸೊ ಹೊಸಕೋಟೆ ಟೋಲ್ ಹತ್ರ ಹತ್ರ ಇದು ಕೆರೆ ಅಟ್ಯಾಚ್ಡ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ರೈನಿ ಸೀಸನಲ್ಲಿ ನೋಡೋದಕ್ಕೆ. ಸೊ ನೀರು ಆಗಿರ್ಬೋದು, ಆ್ಯಂಡ್ ಕೆರೆ ಅಂತೂ ತುಂಬಾ ದೊಡ್ಡದು, ಸೊ ಅಷ್ಟೊಂದು ದೊಡ್ಡದಾಗಿದೆ ಕೆರೆ. ಈ ಸೀಸನಲ್ಲಂತೂ ತುಂಬ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಹೊಸಕೋಟೆ ಟೋಲ್ಗಿನ್ನ ಮೊದಲೇ ಒಂದು ಲೆಫ್ಟಲ್ಲಿ ಒಂದು ಕಟ್ಟೆ ಬರುತ್ತೆ, ಸೊ ಆ ಕಟ್ಟೆ ಮೇಲೆ ಹೋಗೋಂಗಿದ್ರೆ ಸೊ ಇಲ್ಲಿಂದ ನೀಟಾಗಿ ನಿಮಗೆ ಕೆರೆ ಕಾಣುತ್ತೆ. ಇದನ್ನು ಮಾನಿಕೆರೆ ಅಂತಲೂ ಸಹ ಅಂತಾರಂತೆ, ಸೊ ಅದನ್ನು ಅಂತಾರಂತೆ, ಒಂದು ಹಳೆ ಹೆಸರು ಅದು ಇದಕ್ಕೆ. ಸೊ ಇದೆಲ್ಲನೂ ಕೆರೆಗೇ ಬರುತ್ತೆ, ಬಟ್ ಸದ್ಯಕ್ಕೆ ನೀರು ಇನ್ನು ಈ ಕಡೆ ಫಿಲ್ ಆಗಿಲ್ಲ ಅಷ್ಟೇ. ಬಟ್ ಸ್ವಲ್ಪ ಆ ಕಡೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದರೆ ನಮಗೆ ನೀರು ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಅಂದರೆ ರೀಸೆಂಟ್ ಟೈಮ್ಸಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಸೊ ಕೆರೆ ತುಂಬ್ತಾ ಇದೆ. ಸೊ ಇದರ ಈ ಕಟ್ಟೆ ಮೇಲೆ ಏನು ಅಂದರೆ ಈ ಕೆರೆಯಲ್ಲಿ ಮೀನು ಸಹ ಹಿಡಿತಾರೆ. ಸೊ ಆ ಮೀನು ಬಂದುಬಿಟ್ಟು ಈ ಕಟ್ಟೆ ಮೇಲೆ ಒಂದು ಜಾಗದಲ್ಲಿ ಅದನ್ನು ಮಾರ್ತಾರೆ. ಮೊದಲೇನಂದರೆ ಅದನ್ನು ಫ್ರೆಶ್ಶನ್ನು ಫ್ರೈ ಮಾಡಿ ಸಹ ಮಾರ್ತಿದ್ರು ಫಿಶ್ ವೆರೈಟೀಸು. ಬಟ್ ಈಗ ಸದ್ಯಕ್ಕೆ ಅವರೇನು ಮಾರ್ತಾ ಇಲ್ಲ ಪಾಪ, ಇದು ಕೊರೋನಾ ವೈರಸ್ ಸೀಸನ್ ಇರೋದ್ರಿಂದ ಹಾಗಾಗಿ ಏನು ಮಾರ್ತಾ ಇಲ್ಲ ಅವರು.
ಸೊ ಇದಾದ ನಂತರ ಒಂದು ದೇವಸ್ಥಾನ ಸಹ ಇದೆ ಈ ಕಟ್ಟೆ ಮೇಲೆ, ಒಂದು ಗಂಗಮ್ಮ ದೇವಸ್ಥಾನ ಅಂತ ಇದೆ. ಸೊ ಇಲ್ಲಿಂದ ನೋಡೋಂಗಿದ್ರೆ ಅದು ನಮ್ಮ ಲೇಔಟ್ ಆ ಕಡೆ, ಅಂದರೆ ಆ ಕಡೆಗೆ ಒಂದು ಲೇಔಟ್ ಎಲ್ಲ ಕಾಣಿಸುತ್ತೆ. ನಮ್ಮ ಲೇಔಟ್ ಬಂದುಬಿಟ್ಟು ಒಂದು ಕೆರೆಯಿಂದ ಜಸ್ಟ್ ಒಂದು ಸ್ವಲ್ಪ ದೂರದಲ್ಲೇ ಇದೆ. ಸೊ ಅಟ್ಯಾಚ್ಡ್ ಅಂತಲೇ ಹೇಳ್ಬೋದು, ಬಟ್ ಅಲ್ಲಿವರೆಗೂ ನೀರು ಬರೋದೇ ಆಗಲಿ ಆ ಥರ ಏನೂ ಇಲ್ಲ, ಸ್ವಲ್ಪ ದೂರದಲ್ಲೇ ಇದೆ. ಸೊ ಅದಾದಮೇಲೆ ಗಂಗಮ್ಮ ದೇವಸ್ಥಾನ ಎಲ್ಲ ಇಲ್ಲೇ ಇದೆ. ಸೊ ಪೂಜೆ ಎಲ್ಲ ಮಾಡ್ತಾರೆ ಆ್ಯಂಡ್ ಮುಡಿ ಎಲ್ಲ ಕೊಡ್ತಾರೆ ಇಲ್ಲಿ. ಸೊ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇದೆ, ಒಂದು ಹಾಲ್ ಥರ ಇದೆ. ಸೊ ಅಲ್ಲೇ ಫಂಕ್ಷನ್ಸ್, ನಾನ್ ವೆಜ್ ಫಂಕ್ಷನ್ಸ್ ಎಲ್ಲ ಮಾಡ್ಕೊತಾರೆ. ಸೊ ಸ್ವಲ್ಪ ಫೇಮಸ್ಸೇ ಇದು, ಬಿಕಾಸ್ ಟೆಂಪಲ್ ಫ್ರಂಟಲ್ಲೇ ಬಂದುಬಿಟ್ಟು ನಿಮಗೆ ನೀರೆಲ್ಲ ಇರುತ್ತೆ, ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದಾದ ನಂತರ ನಾವೂ ಮನೆ ಕಡೆ ಹೊರಟ್ವಿ. ಸೊ ಸುಮ್ಮನೆ ಹಾಗೆ ನಮ್ಮ ಪ್ರಾಪರ್ಟಿ ಕಡೆ ಹೋಗಿದ್ವಲ್ಲ, ಸೊ ಹಾಗಾಗಿ ಓಕೆ, ತುಂಬ ದಿನ ಆಯಿತು, ಮಳೆ ಬೀಳ್ತಿದೆ ಅಲ್ವಾ, ಮಳೆ ಬಿದ್ದಿತ್ತು ರೀಸೆಂಟಾಗಿ, ಹಾಗಾಗಿ ಕೆರೆಗೆ ಎಷ್ಟು ನೀರು ಬಂದಿದೆ ಅಂತ ನೋಡೋಕ್ಕೆ ಹೋಗಿದ್ವಿ. ಸೊ ಯಾ, ಇನ್ನು ನಾವು ಮನೆ ಕಡೆ ಹೊರಟಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂದ್ಕೊತೀನಿ. ಸೊ ಯಾವಾಗಾದರೂ ಹೊಸಕೋಟೆ ಕಡೆ ಬಂದರೆ ಡೆಫಿನೆಟ್ಟಾಗಿ ಕೆರೆನ ಚೆಕ್ಔಟ್ ಮಾಡಿ, ತುಂಬಾ ಚೆನ್ನಾಗಿದೆ ಈಗಂತೂ ಈ ಸೀಸನಲ್ಲಿ. ಸೊ ಯಾ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರೂ ಸೇಫ್ ಆಗಿರಿ. ಸೊ ಮನೆಯಿಂದ ಈಚೆಗೆ ಅನಾವಶ್ಯಕವಾಗಿ ಹೋಗಬೇಡಿ ಆ್ಯಂಡ್ ಮಾಸ್ಕನ್ನು ಯೂಸ್ ಮಾಡಿ, ಸ್ಯಾನಿಟೈಸರ್ಸನ್ನು ಯೂಸ್ ಮಾಡಿ. ಸೊ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.